ಕರ್ನಾಟಕದ ವಿಧಾನಸಭೆಯಲ್ಲೇ 136 ಜನ ಶಾಸಕರಿರುವಂತಹ ಒಂದು ಕಾಂಗ್ರೆಸ್ ಪಾರ್ಟಿ ಮೂಡ ಹಗರಣದಲ್ಲಿ ಸುಮಾರು 4,000 ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಅಧಿವೇಶನದಲ್ಲಿ ನಿಲುವಳಿಯನ್ನ ಸೂಚನೆಯನ್ನ ತಂದಾಗ ಈ ಸರ್ಕಾರ ಎದರಿ ಓಡಿ ಹೋಗಿರ್ತಕ್ಕಂಥದ್ದು, ಬಿಲ್ಲುಗಳನ್ನ ಹೇಳದೆ ಕೇಳದೆ ಫೈನಾನ್ಸ್ ಬಿಲ್ನಿಂದ ಹಿಡಿದು ಪ್ರಮುಖ ಬಿಲ್ಲುಗಳನ್ನ ಪಾಸ್ ಮಾಡಿಕೊಂಡಿರೋದು ನೋಡಿದ್ರೆ ಈ ಸರ್ಕಾರ ಹೇಡಿಗಳ ರೀತಿ ಸದನದಲ್ಲಿ ಮೂಡಾಗೆ ಉತ್ತರ ಕೊಡುವಂತ ತಾಕತ್ತು ದಮ್ಮು ಇಲ್ಲದೆ ಇರತಕ್ಕಂತ ಸರ್ಕಾರ ಇದು. ಅವ್ರಿಗೆ ಧೈರ್ಯ ಇದ್ದಿದ್ರೆ, ಅವ್ರಿಗೆ ನಿಜವಾಗೂ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಧೈರ್ಯವಾಗಿ ಹೇಳ್ಬೋದಾಯ್ತು, ನಾವು 14 ಸೈಟ್ಗಳನ್ನ ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ, ಫ್ಲೋರಲ್ಲಿ ಹೇಳ್ಬೇಕು ಆಚೆ ಅಲ್ಲ ಫ್ಲೋರಲ್ಲಿ ಹೇಳ್ಬೇಕಾಯ್ತು. ಹಾಗೆ ನಮ್ಮ ಬೆಂಬಲಿಗರು ಸುಮಾರು 100ಕ್ಕೂ ಹೆಚ್ಚು ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ, ಅದನ್ನು ಕೂಡ ನ್ಯಾಯಯುತವಾಗಿ ತಗೊಂಡಿದ್ದಾರೆ. ಒಟ್ಟು 4,000 ಕೋಟಿ, 1,00,000 ಅದಕ್ಕಿಂತ ಹೆಚ್ಚಾಗಿ ಸ್ಕ್ವೇರ್ ಫೀಟ್, 1,00,000ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಮೀನು ಲೂಟಿ ಆಗಿರುವಂಥದ್ದು. ಇಲ್ಲಿ ದಲಿತರ ಪ್ರಾರಂಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 178 ಕೋಟಿ ಹಣ ಲೂಟಿ ಚೆಕ್ಗಳ ಮುಖಾಂತರ ದಲಿತರ ಹಣ. ದಲಿತರಿಗೆ ಸೇರ್ಬೇಕಾಗಿದ್ದಂತ 25,000 ಕೋಟಿ ಅವರ ಏರಿಯಾದ ಅಭಿವೃದ್ಧಿಗೆ ಕೊಟ್ಟಿದ್ದು, ರಸ್ತೆ ಮಾಡಕ್ಕೆ ಬೀದಿ ದೀಪ ಹಾಕಕ್ಕೆ ಕೊಟ್ಟಿದ್ದು, ಅದನ್ನ ಲೂಟಿ. ಈಗ ಮೂಡಾದಲ್ಲಿ ದಲಿತರ ಜಮೀನು, ಲಿಂಗ ಪಾಪ ಅಮಾಯಕ ದಲಿತ ತೀರ್ಕೊಂಡೋಗಿದ್ದಾನೆ ಅವನು, ಅವನಿಗೆ 4 ಜನ ಮಕ್ಕಳಿದ್ದಾರೆ. ಆ 4 ಜನ ಮಕ್ಕಳನ್ನ 3 ಜನ ಬಿಟ್ಬಿಟ್ರು, ಒಬ್ಬನ ಕೈಲಿ ಮಾತ್ರ ಸೈನ್ ಹಾಸ್ಕೊಂಡಿದ್ದಾರೆ. ಅಂದ್ರೆ ಇನ್ 3 ಜನ ದಲಿತರಿಗೆ ಅನ್ಯಾಯ. ಅವರು ಇವತ್ತು ಕೇಂದ್ರದ SC/ST ನಿಗಮಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮೋಸದಿಂದ ನಮ್ಮ ಜಮೀನನ್ನು ಸಿದ್ದರಾಮಯ್ಯನವರು ದಲಿತ ಜಮೀನನ್ನ ಲೂಟಿ ಮಾಡಿದ್ದಾರೆ ಅಂತ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕಾಪಿನೂ ಕೂಡ ನನ್ನ ಹತ್ರ ಇದೆ. ಇವತ್ತು ಈ ಹಗರಣದಲ್ಲಿ ಏಕಾಏಕಿ ಕನ್ವರ್ಷನ್ ಆಗೋಗ್ತೈತೆ ಲ್ಯಾಂಡ್, ಏಕಾಏಕಿ ಡಿನೋಟಿಫಿಕೇಶನ್ ಆಗೋಗ್ತೈತೆ ಲ್ಯಾಂಡ್. ಯಾವಾಗ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಲೇ ಇವೆರಡು ಆಗೋದು ಹಗರಣ. ಈ ತರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈ ಅಧಿವೇಶನದಲ್ಲಿ ಪೂರ್ತಿಯಾಗಿ 3 ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಂತ ಹಗರಣ. ಈ ಸರ್ಕಾರ ದಲಿತರ ಚಾಂಪಿಯನ್ ಅಂತೂ. ಇವತ್ತು ಈ 3 ಹಗರಣಗಳು ದಲಿತರ ಬಾಳಿಗೆ ಬೆಂಕಿಯನ್ನ ಇಟ್ಟಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಇದು ಮೋಸ. ಇದನ್ನ ಸದನದಲ್ಲಿ ನಾವು ಪ್ರಸ್ತಾವ ಮಾಡಕ್ಕೆ ನಿಯಮ 60 ರಡಿ ಕೊಟ್ಟಾಗ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಇದು ಬಹಳ ಹಳೆಯ ಹಗರಣ, 2-3 ವರ್ಷದ ಹಿಂದೆ ಆಗಿರೋದು. ಹಗರಣ ಇದು ಹಗರಣ ಆಗಿದೆ, ಅದನ್ನ ತನಿಖೆ ಮಾಡ್ತೀನಿ ಅಂತ ಒಪ್ಕೊಂಡ್ರು. ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ತನಿಖೆಗೆ ಇದು ಹಳೆಯದು, 2 ವರ್ಷ ಆಗ್ಬಿಟ್ಟಿದೆ, ಕೊಡಲ್ಲ ಅಂದ್ರು. ಸ್ವಾಮಿ, ನಾನು ನಿನ್ ಕೇಳ್ತೀನಿ, ಇದೇ ಅಧಿವೇಶನದಲ್ಲಿ ನಿನ್ನೆ ನೀವು ಭೋವಿ ಹಗರಣ 4-5 ವರ್ಷ ಹಿಂದೆ ಇರೋದು, ಅದು ಕೂಡ ತನಿಖೆ ನಡೀತಾ ಇದೆ, ಈಗಾಗಲೇ ಜೈಲಿಗೆ ಹಾಕಿದ್ದಾರೆ ಅವ್ರನ್ನ, ಅದಕ್ಕೆ ಪರ್ಮಿಷನ್ ಕೊಡ್ತಿರಲ್ಲ, ಹೆಂಗ್ ಕೊಟ್ರಿ ನೀವು ಸ್ಪೀಕರ್ ಅವರು? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಒಂದು ಆಡಳಿತ ಪಕ್ಷದ ಪರವಾಗಿ ಸ್ಪೀಕರ್ ಅವರ ನಡೆ ನಿಜಕ್ಕೂ ಖಂಡನೀಯ. ಈ ತರ ನಡ್ಕೊಬಾರ್ದಾಯ್ತು, ಅವರು ಮಾರ್ಗದರ್ಶನ ಆಗ್ಬೇಕಾಯ್ತು. ಆ ಸ್ಥಾನ ಇದೆಯಲ್ಲ, ಗೌರವದ ಸ್ಥಾನ, ಎಂತೆಂತ ದೊಡ್ಡ ಬಾಳಿಗ ಅಂತವ್ರು ಆ ಸ್ಥಾನದಲ್ಲಿ ಕೂತಿದ್ದಂಥವ್ರು. ಆದ್ರೆ ಈ ಸದನದಲ್ಲೇ ನಿಮ್ಮ ನಿಲುವಳಿ ಸೂಚನೆಗೆ ನಿಮ್ಮದೇ 3-4 ಡಿಫರೆಂಟ್ ತೀರ್ಪುಗಳನ್ನ ಕೊಟ್ಟಿದ್ದೀರ, ಇದೆಷ್ಟು ನ್ಯಾಯ? ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಹೇಡಿ ರೀತಿ ಸದನದಲ್ಲಿ ಉತ್ತರ ಕೊಡದೆ ಮೂಡಾದಲ್ಲಿ ಲೂಟಿ ಆಗಿರುವಂತ ಪಲಾಯನ ಮಾಡ್ತಾ ಇದ್ದಾರೆ. ಅತಿರಥ ಮಹಾದ ನಾಯಕರು ಅಂತ ಹೇಳ್ಕೊಂಡವರೆಲ್ಲ
ಸದನದಲ್ಲಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಬಾಯಿ ಬಿಟ್ಟಿಲ್ಲ. ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಯಾರು ನಿಂತಿಲ್ಲ. ಹಗರಣ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ ರೀತಿ ಹಗರಣವನ್ನ ಒಪ್ಕೊಂಡಿದ್ದಾರೆ, ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ. ಆದ್ರೆ ತನಿಖೆ ಮಾತ್ರ ಬೇಡ. ಇದನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಬಿಡಿಸಿ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಹರಾಜಾಗುತ್ತೆ, ಅದಕ್ಕೆ ತನಿಖೆ ಕೊಡಲ್ಲ ಅಂತೇಳಿ ಸ್ಪೀಕರ್ ಅವರ ಶೆಲ್ಟರ್ ತಗೊಂಡಿರೋದು ಅಪರಾಧ. ಇದನ್ನ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇವರಿಗೆ ಕಾಂಗ್ರೆಸ್ ಅವರಿಗೆ ಈ ದಲಿತರ ಹಣವನ್ನ ಲೂಟಿ ಮಾಡಿರೋದಕ್ಕೆ ಸರಿಯಾದಂತಹ ಪಾಠವನ್ನ ಮುಂದಿನ ದಿನಗಳಲ್ಲಿ ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಕಾಂಗ್ರೆಸ್ಸಿನ ಈ ನಡೆಯನ್ನ ಏನು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡುವಂತ ಹಕ್ಕು, ಹೋರಾಟ ಮಾಡುವಂತ ಹಕ್ಕು ನಮಗೆ ಸಂವಿಧಾನದತ್ತವಾಗಿ ಬಂದಿದೆ. ಆದರೆ ಸ್ಪೀಕರ್ ಅವರಾಗಲಿ, ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ನಮಗೆ ಮಾತಾಡೋಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ, ನಮ್ಮನ್ನ ದಮನ ಮಾಡುವಂತ ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರದ ರಾಜ್ಯದ ಜನತೆಗೆ ಇಂಥ ನೀತಿಗೆಟ್ಟ ಸರ್ಕಾರದ ವಿರುದ್ಧವಾದಂಥ ಹೋರಾಟಕ್ಕೆ ಮುಂದೆನೂ ಕೂಡ ನಾವು ಚಾಲನೆಯನ್ನು ಕೊಡ್ತೀರಿ. ಈ ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.